हलो फ्रेंड्स, नान निम्म बार्गो फ्रेंड्स इवत्तिन ई ओंदु वीडियोदल्लि निम्मेल्लरिगू गोत्तिरबहुदु आंड्रायिड बेस्ट ईफोन बेस्ट आंड्रायिड बेस्टा ईफोन बेस्टा अदरल्लि ऐनेनु फ्यूचर्स सिगुत्ते ईफोनल्लि ऐनेनु फ्यूचर्स सिगुत्ते इदर बग्गे संपूर्ण माहिति ओंदु वीडियोदल्लि नानु तिळिसिकोट्टिद्दीनि। सो आंड्रायिड बेस्ट ईफोन बेस्ट अंत ओंदु वीडियो माडिद्दीनि, ऐ कार्डल्लि इरुत्ते ओंदु नोडि, अदु ओंदु वर्षदिंदे माडिरोदु। सो इवत्तिन वीडियोदल्लि आंड्रायिडल्लि ऐनेनु फ्यूचर्स सिगुत्ते, ईफोनल्लि ऐनेनु एक्स्ट्रा फ्यूचर्स सिगुत्ते अंत इवत्तिन वीडियोदल्लि तिळ्कोळ्ळोण अंते। अदक्किन्न मुंचे नीवु नम्म चानल्गे सब्स्क्रैब् माडलेबेकु, सब्स्क्रैब् माडि इंस्टाग्राम दयविट्टु फॉलो माडि, इन्नु 1000 सब्सक्रिप्शन अल्लू कंप्लीट माडोणंते। 4000 1000 इल्लि 4000 यूट्यूब अल्लि 1000 इंस्टाग्राम अल्लि, दयविट्टु एल्ल कडे फॉलो माडि अंत हेळ्ता बन्नि वीडियोन स्टार्ट माडोण। फ्रेंड फर्स्ट आफ् आल नीवु ईफोन तगोंतिदीरा अंद्रे फर्स्ट इदु ज्ञापक इट्कोबेकागुत्ते। नीवु आंड्राइड यूजर आगिद्रे नीवु ईफोन गे बरबेकु अंद्रे तुंबा कष्ट आगुत्ते, निम्म ओंदु फाइल्स एल्ल इदरल्लि ट्रान्सफर माड्कोबेकागुत्ते, निमगे इदरिंद स्विच्ड आगबेकु अंद्रे तुंबाने टाइम तगोळुत्ते, इदरल्लि कस्टमैज माड्कोबेकागुत्ते, नीवु फाइल्स कूडेल्ल डौन्लोड माड्कोबेकागुत्ते। मिनिमम आगिरबहुदु ನೀವು ಅದರಲ್ಲಿ ಏನು ಎ ಪಿ ಕೆಗಳು ಡೌನ್ಲೋಡ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಫಸ್ಟ್ ಆಫ್ ಆಲ್ ನೀವು ರೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಫೋನ್ನ। ಇವಾಗ ಆ್ಯಂಡ್ರಾಯ್ಡ್ ಫೋನ್ ಆಗಿದೆ, ರೂಟ್ ಮಾಡ್ಕೋಬೋದು ನೀವು, ಬಟ್ ಆದರೆ ಐಫೋನಲ್ಲಿ ರೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಇದೊಂದೇ ತಾಪತ್ರ ಇರೋದು ಇವಾಗ। ಸೊ ನೀವು ಆ್ಯಂಡ್ರಾಯ್ಡಲ್ಲಿ ಫ್ಲ್ಯಾಶ್ ಎಲ್ಲ ಮಾಡ್ಕೋಬೋದು, ಬಟ್ ಐಫೋನಲ್ಲಿ ತುಂಬ ಕಷ್ಟ ಇದೆ, ಮಾಡ್ಕೋಬೋದು ಇಲ್ಲ ಅಂತಿಲ್ಲ, ತುಂಬ ಕಷ್ಟ ಇದೆ ಅಂತಲೇ ಹೇಳ್ಬೋದು। ಸೊ ಆ್ಯಂಡ್ರಾಯ್ಡಲ್ಲಿ ಈಸಿಯಾಗಿ ಮಾಡ್ಕೋಬೋದು ಫ್ಲ್ಯಾಶ್ನ, ನೀವು ರೂಟ್ ಎಲ್ಲನೂ ನೀವು ಹೆಂಗೆ ಬೇಕೋ ಕಸ್ಟಮೈಜ್ ನೀವು ಮಾಡ್ಕೋಬೋದು। ಸೆಕೆಂಡ್ ಬರುತ್ತೆ ನಿಮಗೆ ಇಲ್ಲಿ ಎ ಪಿ ಕೆ ಇನ್ಸ್ಟಾಲು, ಇವಾಗ ಕೈನ್ ಮಾಸ್ಟರ್ ಅಂದ್ಕೊಳ್ಳಿ, ಕೈನ್ ಮಾಸ್ಟರ್ ಎ ಪಿ ಕೆ ಇನ್ಸ್ಟಾಲ್ ಮಾಡ್ಕೋಬೇಕು ನೀವು। ಆ್ಯಂಡ್ರಾಯ್ಡಲ್ಲಾದರೆ ನೀವು ಕ್ರೋಮ್ಗೋಗಿ ಇನ್ಸ್ಟಾಲ್ ಮಾಡ್ಕೋಬೋದು, ಬಟ್ ಆದರೆ ಕ್ರೋಮ್ ವರ್ಕ್ ಆಗುತ್ತೆ ಐಫೋನ್ಗೆ, ಬಟ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ। ಐಫೋನಲ್ಲಿ ಬೇಕೋನೆ ನೀವು ಆ್ಯಂಡ್ರಾಯ್ಡಲ್ಲಿ ಬೇಕೋನೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದು, ಬಟ್ ಆದರೆ ಐಫೋನಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ। ಐಫೋನಲ್ಲಿ ಪ್ಯೂರ್ ಸೆಕ್ಯೂರಿಟಿ ಇರುತ್ತೆ ಅದರೊಳಗೆ ಅಂತಲೇ ಹೇಳ್ಬೋದು। ಅದಾದರೆ ನಿಮಗೆ ಇಲ್ಲಿ ಆ್ಯಂಡ್ರಾಯ್ಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋಣಂತೆ। ಆ್ಯಂಡ್ರಾಯ್ಡ್ ಸೆಕ್ಯೂರಿಟಿಯಲ್ಲಿ ನಿಮಗೆ ನಾಕ್ ಸೆಕ್ಯೂರಿಟಿ ಅಂತ ಎಲ್ಲ ಬೇಕಾದಷ್ಟು ಸ್ಯಾಮ್ಸಂಗ್ ಅವ್ರು ಕೊಡ್ತಿದ್ದಾರೆ ಆಗಿರ್ಬೋದು, ಬಟ್ ಆದರೆ ನೀವು ತಿಳ್ಕೊಬೋದು ಆ್ಯಂಡ್ರಾಯ್ಡಲ್ಲಿ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ ಇಲ್ಲ, ಎಲ್ಲ ಕಡೆ ವೆಬ್ಸೈಟಲ್ಲಿ ಸುತ್ತಾಡಕ್ಕೆಬಿಡ್ತದ್ದು, ಬಟ್ ಆದರೆ ಐಫೋನಲ್ಲಿ ಯಾಕೆ ಅಷ್ಟೊಂದು ಸಖತ್ ಸೆಕ್ಯೂರಿಟಿ ತೋರಿಸ್ತಾರೆ ಅನ್ನೋದಾದರೆ, ನೀವು ಸೆಕ್ಯೂರಿಟಿಗೆ ಒಂದು ಮೊಬೈಲ್ ತೊಗೊಬೇಕಾದ್ರೆ ಆ್ಯಂಡ್ರಾಯ್ಡು ಬೆಸ್ಟು, ಐಫೋನು ಬೆಸ್ಟ್, ಎರಡರಲ್ಲೂ ನಾನು ಹೋಗ್ತಿರೋದಿಲ್ಲ, ಎರಡರಲ್ಲೂ ಅಷ್ಟೇ ಎರಡು ಫೋನು ಬೆಟರ್ ಇದೆ, ಆ್ಯಂಡ್ರಾಯ್ಡ್ ಫೋನು ಅಷ್ಟೇ ಐಫೋನ್ ಫೋನು ಅಷ್ಟೇ ಬೆಟರ್ ಇದೆ ಅಂತಲೇ ಹೇಳ್ಬೋದು। ಯಾಕಪ್ಪ ಅಂದರೆ ನೀವು ಇವು ಹೆಂಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ। ನೀವೇನೋ ಒಂದು ಫೋನ್ ತೊಗೋಬೇಕಾದ್ರೆ ಒಂದು ವೆಬ್ಸೈಟ್ಗೆ ಹೋಗ್ತಿದ್ದೀರ ಅನ್ನೋದಾದರೆ ಇನ್ಕಾರ್ಗೇಟಿವ್ ಮೂಡ್ ಹಾಕೊಂಡು ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು। ಯಾಕಪ್ಪ ಅಂದರೆ ಏನೋ ಒಂದು ಡೂಪ್ಲಿಕೇಟ್ ಫೈಲ್ಸ್ನ ಓಪನ್ ಮಾಡ್ತಿದ್ದೀರಾ ಅನ್ನೋದಾದರೆ ಇನ್ಕಾರ್ಗೇಟಿವ್ ಮೂಡಲ್ಲಿ ನಿಮ್ಮ ಜಿಮೇಲ್ ಎಲ್ಲ ಲಾಗಿನ್ ಆಗಿರ್ತಿರಲ್ಲ, ಬಟ್ ಆದರೆ ಇನ್ಕಾರ್ಗೇಟಿವ್ ಮೂಡಲ್ಲಿ ಯಾವುದೇ ಒಂದು ಜಿಮೇಲ್ ಲಾಗಿನ್ ಆಗಿರಲ್ಲ, ವಿತ್ ಸೇಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು। ಬಟ್ ಆದರೆ ನೀವು ಇಲ್ಲಿ ಐಫೋನಲ್ಲಿ ಏನು ಮುಟ್ಟಕ್ಕೂ ಆಗಲ್ಲ, ನೀವು ಯಾವುದೇ ಒಂದು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಾದ್ರೆ ನಾಟ್ ಇನ್ಸ್ಟಾಲ್ ಅಂತ ಬಂದುಬಿಡುತ್ತೆ। ಸೊ ಅದಕ್ಕಾಗಿನೇ ಆ್ಯಂಡ್ರಾಯ್ಡ್ ಬೆಸ್ಟು ಫ್ರೀ ಅಂದರೆ ನೀವು ಇಲ್ಲಿ ಯೂಸರ್ ಫ್ರೆಂಡ್ಲಿಯಾಗಿ ಯೂಸ್ ಮಾಡ್ಬೋದು ಆ್ಯಂಡ್ರಾಯ್ಡ್ ಅಂತಲೇ ಹೇಳ್ಬೋದು। ನೀವೇನ ಸ್ವಿಚ್ ಆಗ್ತಿದ್ದೀರಾ ಐಫೋನ್ಗೆ ಅನ್ನೋದಾದರೆ, ನನ್ನ ಪ್ರಕಾರ ಆ್ಯಂಡ್ರಾಯ್ಡ್ಲು ಬೇಕಾದಷ್ಟು ಫೋನ್ಸ್ ಇದ್ದಾವೆ, ನೀವು 40-50 ಸಾವಿರ ರೂಪಾಯಿ ಬೇಕಾದಷ್ಟು ಸ್ಯಾಮ್ಸಂಗ್ ಫೋನ್ಸ್ ಇದ್ದಾವೆ, ನೀವು ಅದನ್ನು ಒಂದ್ಸತಿ ಟ್ರೈ ಮಾಡ್ಕೋಬೋದು। ಓಕೆನೆ, ನೆಕ್ಸ್ಟ್ ಬರುತ್ತೆ ಫ್ಯೂಚರ್ ನಿಮಗೆ ಫೋಟೋ ಶೇರ್ಸ್ ಆಗಿರ್ಬೋದು। ನೀವು ಶೇರ್ ಇಟ್ಟಲ್ಲಿ ಇವಾಗ ಶೇರ್ ಇಟ್ ಬ್ಯಾನ್ ಆಗಿದೆ, ಬೇರೆ ಒಂದು ಗೂಗಲ್ ಫಾರ್ಮ್ಸಲ್ಲಿ ನೀವು ಶೇರ್ ಮಾಡ್ಬೋದು ಆ್ಯಂಡ್ರಾಯ್ಡ್ ಆದರೆ, ಬಟ್ ಐಫೋನ್ ಆದರೆ ಆ ಥರ ಚಾನ್ಸ್ ಇಲ್ಲ ನಿಮಗೆ। ಇಲ್ಲಿ ಐಫೋನಲ್ಲಿ ಅದರದ್ದೇ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ಆ್ಯಪ್ ಶೇರ್ ಅಂತಲೇ ಒಂದು ಅಪ್ಲಿಕೇಶನ್ ಇದೆಯಂತೆ। ಸೊ ಅದರಿಂದ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಆ್ಯಂಡ್ರಾಯ್ಡಿಂದ, ಸಖತ್ ಟಫ್ ಇದೆ ಅದು। ಆ್ಯಂಡ್ರಾಯ್ಡ್ ನೀವು ಯೂಸ್ ಮಾಡ್ತಿದ್ದೀರಾ ಐಫೋನ್ಗೆಲ್ಲ ಫೋಟೋಸ್ ಕಳಿಸ್ಬೇಕು ನೀವು, ಅದರಿಂದ ಇನ್ಸ್ಟಾಲ್ ಮಾಡ್ಕೋಬೇಕು, ಗೂಗಲಿಗೆ ಸೈನ್ ಇನ್ ಆಗಬೇಕು, ತುಂಬ ಕಷ್ಟ ಇದೆ। ಯೂಸರ್ ಫ್ರೆಂಡ್ಲಿ ನನ್ನ ಪ್ರಕಾರ ಏನೋದಾದರೆ ನನಗೆ ಆ್ಯಂಡ್ರಾಯ್ಡ್ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟ। ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮುಖ್ಯವಾದ ಒಂದು ಟಾಪಿಕ್ ಬಗ್ಗೆ ಬಂದ್ಬಿಡೋಣಂತೆ। ನೀವು ಇವಾಗ ಫೋನ್ಸ್ಗಳು ಯೂಸ್ ಮಾಡ್ತಿರ್ತೀರಾ, ನಿಮಗೆ ಏನೋ ಬೋರ್ ಆದರೆ, ಅದರ ಒಂದು ಲಾಂಚರ್ ಬೋರ್ ಆದರೆ ನೀವು ಪ್ಲೇಸ್ಟೋರಲ್ಲಿ ಯಾವ ಲಾಂಚರ್ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೋಬೋದು। ಬಟ್ ಆದರೆ ಐಫೋನಲ್ಲಿ ಆ ಥರ ಚಾನ್ಸ್ ಇಲ್ಲ, ಯಾವುದೇ ಲಾಂಚರ್ಸ್ನ ಇನ್ಸ್ಟಾಲ್ ಮಾಡ್ಕೊಳೋಕ್ಕಾಗಲ್ಲ। ನೀವು ಆ್ಯಪ್ ಸ್ಟೋರ್ಗೆ ಹೋದ್ರೂ ಲಾಂಚರ್ಸ್ಗಳು, ಯಾವ ಥರ್ಡ್ ಪಾರ್ಟಿ ಲಾಂಚರ್ಸ್ಗಳು ನೀವು ಇನ್ಸ್ಟಾಲ್ ಮಾಡ್ಕೊಳೋಕ್ಕಾಗಲ್ಲ, ಐಫೋನ್ದೇ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ। ಒಂದೆರಡು ದಿವಸ ಚೆನ್ನಾಗಿರುತ್ತೆ ಐಫೋನ್ ಥ್ರೂ, ಅದಾದಮೇಲೆ ನಿಮಗೂ ಬೋರ್ ಆಗುತ್ತೆ। ಇವಾಗ ವಿವೋದಲ್ಲಿ ಫನ್ ಟಚ್ OS ಆಗಿದೆ, ಇವಾಗ ಒರಿಜಿನಲ್ OS ಅಂತ ಬಂದಿದೆ। ಸೊ ಅದೇ ಥರನೇ ಆ್ಯಂಡ್ರಾಯ್ಡಲ್ಲೂ ಅಷ್ಟೇ, ಐಫೋನಲ್ಲೂ ಅಷ್ಟೇ। ಆ್ಯಂಡ್ರಾಯ್ಡ್ ನನಗೆ ಯೂಸರ್ ಫ್ರೆಂಡ್ಲಿ ಅನ್ಸುತ್ತೆ, ನನಗೆ ಆರಾಮಾಗಿ ಯೂಸ್ ಮಾಡ್ಬೋದು, ಬಟ್ ಆದರೆ ಟಫು ಐಫೋನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ। ನಿಮ್ಮ ಅಭಿಪ್ರಾಯನು, ನೀವು ಐಫೋನು ಆ್ಯಂಡ್ರಾಯ್ಡ್ ಯೂಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ। ಸೊ ನನ್ನ ಪ್ರಕಾರ ಹೇಳೋದಾದರೆ ಆ್ಯಂಡ್ರಾಯ್ಡ್ ಯೂಸರ್ ಫ್ರೆಂಡ್ಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು। ಎಲ್ಲರೂ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋದು, ನನ್ನ ಪ್ರಕಾರ ಯೂಸರ್ ಫ್ರೆಂಡ್ಲಿ ಆ್ಯಂಡ್ರಾಯ್ಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ। ನಿಮ್ಗೆ ಯೂಸರ್ ಫ್ರೆಂಡ್ಲಿ ಐಫೋನ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ। ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ। ನಮಸ್ಕಾರ।